ಸಾಡೆ ಸಾತಿ ಶನಿ ಶನಿಯು ಕರ್ಮಕಾರಕ ಗ್ರಹವಾಗಿದ್ದು ಜಾತಕನ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ನೀಡುತ್ತಾನೆ ಎಂದು ಹೇಳುತ್ತಾರೆ ಅಷ್ಟಮ ಶನಿ ಎಂದೇ ಬಹುತೇಕ ಜನ ಭಯಬೀಳುತ್ತಾರೆ ಆದರೆ ಇದರ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ವೈಜ್ಞಾನಿಕವಾಗಿ ಹೇಳುವುದಾದರೆ ಗ್ರಹಗಳು ಕೇವಲ ಸಮಯವನ್ನು ಸೂಚಿಸುತ್ತೆ ಹೊರತು ಕೆಟ್ಟ ಫಲ ಕೊಡುವ ಅಥವಾ ಒಳ್ಳೆಯ ಫಲ ಕೊಡುವ ಶಕ್ತಿ ಗ್ರಹಗಳಿಗಿಲ್ಲ ಆದರೂ ಈ ಸಾಡೆ ಸಾತಿ ಬಂದರೆ 7.5 ವರ್ಷ ಶನಿ ಕಾಟ ತಪ್ಪಿದ್ದಲ್ಲ ಎಂದು ಯಾಕೆ ಹೇಳುತ್ತಾರೆ ಸಾಡೆ ಸಾತಿ ಎಂದರೆ ಉದಾಹರಣೆಗೆ ಶನಿಯು ಕುಂಭರಾಶಿಯಲ್ಲಿದೆ ಅಂದುಕೊಳ್ಳೋಣ ಆಗ ಕುಂಭರಾಶಿಯವರಿಗೆ 2ನೇ ಹಂತದ ಸಾಡೆ ಸಾತಿ ಶುರುವಾಗಿರುತ್ತೆ ಮೀನರಾಶಿಯವರಿಗೆ ಮೊದಲ ಹಂತದ ಸಾಡೆ ಸಾತಿ ನಡೆಯುತ್ತಿರುತ್ತೆ ಕುಂಭರಾಶಿಯ ಹಿಂದಿನ ಮನೆಯಾದ ಮಕರ ರಾಶಿಗೆ ಕೊನೆಯ ಹಂತದ ಸಾಡೆ ಸಾತಿ ಶುರುವಾಗಿರುತ್ತೆ ಈಗ ಶನಿಯ ಪರಿಭ್ರಮಣ ಅವಧಿ 30 ವರ್ಷ ಇದೆ ಇದರರ್ಥ ಶನಿಯು ಸೂರ್ಯನನ್ನು ಸುತ್ತಿ ಬರಲು 30 ವರ್ಷ ಬೇಕು ರಾಶಿಚಕ್ರದಲ್ಲಿ 12 ಮನೆಗಳಿವೆ ಅಂದರೆ 30 ವರ್ಷಕ್ಕೆ 360 ತಿಂಗಳಾಯಿತು 360ನ್ನು 12ರಿಂದ ಭಾಗಿಸಿದಾಗ 30 ತಿಂಗಳು ಬರುತ್ತೆ ಇದರ ಅರ್ಥ ಶನಿಯು ಒಂದು ರಾಶಿಯಲ್ಲಿ 30 ತಿಂಗಳು ನೆಲೆಸುತ್ತಾನೆ ಅಥವಾ 2.5 ವರ್ಷ ನೆಲೆಸುತ್ತಾನೆ ಅಂದಾಯಿತು ಎಲ್ಲಾ ಗ್ರಹಗಳ ಪರಿಭ್ರಮಣ ಅವಧಿಯನ್ನು ಗಮನಿಸಿದರೆ ಶನಿ ಗ್ರಹವು ನಿಧಾನವಾಗಿ ಚಲಿಸುವ ಗ್ರಹ ಇದೇ ಕಾರಣಕ್ಕೆ ಇದನ್ನು ಮಂದ ಗ್ರಹ ಅಂತಲೂ ಕರೆಯುತ್ತಾರೆ ಒಂದು ಗ್ರಹ 2.5 ವರ್ಷ ಒಂದೇ ರಾಶಿಯಲ್ಲಿ ನೆಲೆಸಿದರೆ ಒಳ್ಳೆಯದಾದರೂ 2.5 ವರ್ಷ ಕೆಟ್ಟದಾದರೂ 2.5 ವರ್ಷ ಆದರೆ ನಾವು ಮಾತ್ರ ಒಳ್ಳೆಯದನ್ನು ಪರಿಗಣಿಸದೆ ಕೇವಲ ಕೆಟ್ಟದನ್ನೇ ಪರಿಗಣನೆ ಮಾಡ್ತೀವಿ ಮೇಲೆ ಹೇಳಿದಂತೆ ಶನಿಯು ಕುಂಭ ರಾಶಿಯಲ್ಲಿದ್ದಾಗ ಮೀನ ರಾಶಿಯವರಿಗೆ ಮೊದಲ ಹಂತದ ಸಾಡೆ ಸಾತಿ ಶನಿಯು ಮೀನ ರಾಶಿಗೆ ಚಲಿಸಿದಾಗ ಮೀನ ರಾಶಿಯವರಿಗೆ 2ನೇ ಹಂತದ ಸಾಡೆ ಸಾತಿ ಮತ್ತು ಶನಿಯು ಮೇಷ ರಾಶಿಗೆ ಚಲಿಸಿದಾಗ ಮೀನ ರಾಶಿಯವರಿಗೆ 3ನೇ ಅಥವಾ ಕೊನೆಯ ಹಂತದ ಸಾಡೆ ಸಾತಿ ಶುರುವಾಗಿರುತ್ತೆ ಒಟ್ಟಾರೆ 3 ಹಂತದ ಅವಧಿಯು ಸೇರಿ 7.5 ವರ್ಷವಾಗಿರುತ್ತೆ ಇದನ್ನೇ ಸಾಡೆ ಸಾತಿ ಎಂದು ಕರೆಯುತ್ತಾರೆ ಹಿಂದಿ ಭಾಷೆಯಲ್ಲಿ ಸಾಡೆ ಸಾತ್ ಅಂದರೆ 7.5 ಎಂದರ್ಥ ಇದೇ ರೀತಿ ಇನ್ನೊಂದು ಉದಾಹರಣೆ ನೋಡೋಣ ಒಂದು ವೇಳೆ ಶನಿಯು ಕರ್ಕ ರಾಶಿಯಲ್ಲಿದೆ ಅಂದುಕೊಳ್ಳೋಣ ಆಗ ಸಿಂಹ ರಾಶಿಯವರಿಗೆ ಮೊದಲ ಹಂತದ ಸಾಡೆ ಸಾತಿ ಶನಿಯು ಸಿಂಹ ರಾಶಿಯಲ್ಲಿದ್ದಾಗ ಸಿಂಹ ರಾಶಿಯವರಿಗೆ 2ನೇ ಹಂತದ ಸಾಡೆ ಸಾತಿ ಮತ್ತು ಶನಿ ಗ್ರಹವು ಕನ್ಯಾ ರಾಶಿಯಲ್ಲಿದ್ದಾಗ ಸಿಂಹ ರಾಶಿಯವರಿಗೆ 3ನೇ ಹಂತದ ಸಾಡೆ ಸಾತಿ ಶುರುವಾಗಿರುತ್ತೆ ಇದನ್ನು ಸರಳೀಕರಿಸಿ ಹೇಳಬೇಕಾದರೆ ಶನಿ ಗ್ರಹವು ಯಾವ ರಾಶಿಯಲ್ಲಿ ನೆಲೆಸಿರುತ್ತದೋ ಆ ರಾಶಿಯವರಿಗೆ 2ನೇ ಹಂತದ ಹಿಂದೆ ಇರುವ ರಾಶಿಯವರಿಗೆ 3ನೇ ಹಂತದ ಮತ್ತು ಮುಂದಿನ ಮನೆಯವರಿಗೆ ಮೊದಲ ಹಂತದ ಸಾಡೆ ಸಾತಿ ಶುರುವಾಗಿರುತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾವು ಅನುದಿನವೂ ಪೋಸ್ಟ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ